ಕ್ರಾಂತಿ ಸ್ಪರ್ಶ ಟಿವಿ ಐಎಲ್ಆರ್ಸಿಕೆ ಅಧಿಕೃತ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕ್ರಾಂತಿ ಸ್ಪರ್ಶ ಟಿವಿ. ನಮಸ್ತೆ, ನಿಮ್ಮೆಲ್ಲರಿಗೆ ನಮಸ್ಕಾರ. ಸೈಯದ್ ಆಸಿಫ್ ಬುಖಾರಿ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಬೈ ಎಲೆಕ್ಷನ್ 2019 ಶಿವಾಜಿನಗರ. ನಮಸ್ಕಾರ ಸರ್. ಸರ್, ಈಗ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ಹೊರ ಬಂದಿದೆ. ಫಲಿತಾಂಶದಲ್ಲಿ ಜನ ತೀರ್ಮಾನ ತಗೊಂಡಿದ್ದಾರೆ, ಇದ್ರ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಾ ಸರ್? ನಾವು ನಮ್ಮ ದೇಶಕ್ಕೆ ಎಲ್ಲ ಜನಗಳಕ್ಕೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಬುದ್ಧಿಸ್ಟ್ ಪಾರ್ಸಿ, ನಿಮ್ಮೆಲ್ಲರಿಗೆ ನಮಸ್ತೆ. ನಿಮ್ಮೆಲ್ಲರೂ ನಮಗೆ ಆಯ್ಕೆ ಮಾಡಿದ್ದೀರಾ, ನಿಮ್ಮೆಲ್ಲರೂ ನಮಗೆ ಓಟ್ ಹಾಕಿದ್ರೆ ನಾವು ನಿಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳ್ತೀವಿ. ಜನರ ನಿರ್ಧಾರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ತಾವು ಈಗ ಕಾಂಗ್ರೆಸ್ನ ರಿಜ್ವದ್ ಅರ್ಷದ್ ಅವರು ಗೆದ್ದಿದ್ದಾರೆ, 49,890 ಮತಗಳನ್ನ ತಗೊಂಡಿದ್ದಾರೆ. ಎಂ ಸರ್ವಣ ಅವರು 36,369 ಮತಗಳನ್ನ ತಗೊಂಡಿದ್ದಾರೆ. ಸೊ ಅದೇ ರೀತಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಆದ ನೀವು 127 ಮತಗಳನ್ನ ಪಡ್ಕೊಂಡು 10ನೇ ಸ್ಥಾನದಲ್ಲಿ ಇದ್ದೀರಾ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈ ಜನರ ಒಂದು ಪ್ರತಿಕ್ರಿಯೆ ಬಗ್ಗೆ ತಮ್ಮ ಉತ್ತರ ಏನು? ನಾನು ಸೈಯದ್ ಆಸಿಫ್ ಬುಖಾರಿ. ಇದು 8ನೇ ಬಾರಿ ನಾನು ಕಂಟೆಸ್ಟ್ ಮಾಡಿದ್ದಾರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಒಂದು ಚಾಯ್ ದುಡ್ಡಿನಲ್ಲಿ ಸ್ವಲ್ಪ ದುಡ್ಡು, ಮನೆಗೆ ಸ್ವಲ್ಪ ದುಡ್ಡು, ನಮ್ಮ ಎಲೆಕ್ಷನ್ಗೆ ನಾವು ಬಡೋದು ಬಡವರಿಗೆ ಕೆಲಸ ಮಾಡೋಕ್ಕೆ. ನಮಗೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಫ್ಯಾಮಿಲಿ, ನಮ್ಮೆಲ್ಲರಿಗೆ ನಮಗೆ ಒಂದು ವಿಶ್ವಾಸ ಕೊಟ್ಟಿದ್ದೀರ. ನೀವು ಬಂದ ತಕ್ಷಣ ಎಲ್ಲರಿಗೆ ಕೆಲಸ ಮಾಡಿ. ನಾ ಆ ಕೆಲಸ ಮಾಡೋಕ್ಕೆ ನಾನು ಮನೆ ಮನೆ ಹೋಗಿ ಆ ಒನ್ ಮ್ಯಾನ್ ಕ್ಯಾಂಪೇನ್ ಮಾಡಿಕೊಂಡು ನಾನು ನಮ್ಮ ಶಿವಾಜಿನಗರ ಬೈ ಎಲೆಕ್ಷನ್ಗೆ ಒಳ್ಳೆ ಕೆಲಸ ಮಾಡಿದ್ದೀರ. ನಾನು ಹೋಗಿ ಎಲ್ಲ ಸರ್, ಇಷ್ಟು ಮನೆ ಮನೆಗೆ ಹೋಗಿ ಕ್ಯಾಂಪೇನಿಂಗ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಮನೆ ಮನೆಗೆ ಹೋಗಿ ಮಾಡಿನೂ ಕೂಡ ಇಷ್ಟೆಲ್ಲ ಆದ್ರೂ ಕೂಡ ತಮಗೆ ಕೇವಲ 127 ಮತ ಬಂದಿದೆ, ಆದ್ರೂ ಸ್ಪರ್ಧೆ ಮಾಡಿದಂಥ ಅಷ್ಟು ಅಭ್ಯರ್ಥಿಗಳಿಗಿಂತ ತಾವು 10ನೇ ಸ್ಥಾನ ಪಡ್ಕೊಂಡು ಇಷ್ಟ ಪರವಾಗಿಲ್ಲ ಅಂತ ನಮಗನ್ನಿಸುತ್ತೆ. ಆದರೆ ನಿಮಗೇನನ್ಸುತ್ತೆ ಸರ್, ಇದು ಎಲ್ಲ ವೇಸ್ಟ್ ಆಗೋಯ್ತು, ಕೇವಲ 127 ಓಟ್ ಬಂದಿದೆ, ಏನು ಜನ ಹೀಗೆ ಮಾಡಿಬಿಟ್ರು ಅಂತ ಏನು ಬೇಜಾರಿಲ್ವಾ ಸರ್? ನನಗೆ ತುಂಬ ಬೇಜಾರಾಗಿದೆ. ಮತ್ತೆ ಏನು ಮಾಡೋಣ, ಈ ಎಲೆಕ್ಷನ್ ಗೆಲ್ಲಬೇಕಂದರೆ ಈ ನ್ಯಾಷನಲ್ ಪಾರ್ಟಿ, ಸ್ಟೇಟ್ ಪಾರ್ಟಿ ಎಲ್ಲ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಒಂದು ಓಟ್ಗೆ 2,000 3,000 ಕೊಡ್ತಾ ಇದ್ದಾರೆ. ನಾವು ನಮ್ಮ ಚಾಯ್ ದುಡ್ಡಿನಲ್ಲಿ ನಾನು ಯಾರಿಗೆ ಒಂದು ರೂಪಾಯಿ ಯಾರಿಗೂ ಕೊಟ್ಟಿಲ್ಲ. ನಮ್ಮ ಸ್ವಲ್ಪ ನಮ್ಮ ಜೀವನ ಮಾಡೋದು ಟೀ ದುಡ್ಡಿನಲ್ಲಿ, ಒಂದು ಚಾಯ್ ವಾಲ ರಿಯಲ್ ಚಾಯ್ ವಾಲ ಆ ದುಡ್ಡಿನಲ್ಲಿ ನಾನು ಮನೆ ಮನೆ ಹೋಗಿ ಎಲ್ಲರಿಗೆ ಹೇಳಿದ್ದಾರೆ, ನಮಗೆ ಒಂದು ಅವಕಾಶ ಕೊಡಿ. ನಾವು ಬಂದ ತಕ್ಷಣ ನಾವು ಹಿಂಗೆ ನಮ್ಮ ಮನೆ ನೋಡೋದು, ನಮ್ಮ ತಂದೆ ತಾಯಿ ಫ್ಯಾಮಿಲಿ ಚಿಲ್ಡ್ರನ್ಸ್ ನೋಡೋದು ಆ ಥರ ನಾವು ಒಂದು ಬಂದ ತಕ್ಷಣ ನಮ್ಮ ಸ್ಟೇಟ್ಗೆ, ನಮ್ಮ ಶಿವಾಜಿನಗರಕ್ಕೆ ಒಳ್ಳೆ ಕೆಲಸ ಮಾಡೋಕ್ಕೆ ನಮ್ಮ ಬಂದಿದ್ದೀವಿ. ಸೊ ಹಾಗಾದರೆ ಈ ಚುನಾವಣೆಯಲ್ಲಿ ದುಡ್ಡು ಹರಿದಾಡಿದೆ ಅಂತ ತಾವು ಒಪ್ಕೊಳ್ತೀರಾ? ಹರಿದಾಡಿರೋದು ಅಂತಂದ್ರೆ ದುಡ್ಡು ಹಂಚಿದ್ದಾರೆ, ದುಡ್ಡನ್ನ ಕೊಟ್ಟಿದ್ದಾರೆ ಓಟ್ ಹಾಕಿ ಅಂತ ಹೇಳಿ. 100% ಇತ್ತು, 100% ದುಡ್ಡು ಕೊಟ್ಟಿದ್ದಾರೆ ಎಲ್ಲರಿಗೆ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಯಾರು ಓಟ್ ಆಗಲ್ಲ. ಅವ್ರ ಕ್ಯಾಂಪೇನಿಂಗ್ ನೋಡಿ, ನಮ್ಮ ಕ್ಯಾಂಪೇನಿಂಗ್ ನೋಡಿ. ಅವ್ರ ಕ್ಯಾಂಪೇನಿಂಗ್ಲಿ 28 ಲ್ಯಾಕ್ಸ್ ರುಪೀಸ್ ಒಂದು ಎಲೆಕ್ಷನ್ ಖರ್ಚು ಮಾಡ್ಬೇಕು ಎಲೆಕ್ಷನ್ ಕಮಿಷನರ್ ಎಲ್ಲರಿಗೆ ಹೇಳಿದ್ದಾರೆ. ಆ ಒಂದ್ ದಿನ ಕ್ಯಾಂಪೇನ್ ಮಾಡಿ ಅಂದ್ರೆ 10 ಲಕ್ಷ ಮೇಲೆ ಬರೋದು, ತೋರಿಸೋದು ಬೇರೆ, ಕೊಡೋದು ಬೇರೆ, ಮಾಡೋದು ಬೇರೆ. ನಾವು ಆ ಥರ ಮಾಡೋಲ್ಲ. ನಾನು ಹೋಗಿ ಮನೆ ಮನೆ ಆತರ ಕೇಳೋದು, ನಮಗೆ ಒಂದು ಅವಕಾಶ ಕೊಡಿ. ಯಾಕೆಂದರೆ ಈ ಸತಿ ನೀವು ನೋಡಿದಾರ, ಬೈ ಎಲೆಕ್ಷನ್ ಆಗಿದ್ದಾರೆ, ಎಷ್ಟೋ ಕೋಟಿ ಕೋಟಿ ಖರ್ಚು, ನಮ್ಮ ಟ್ಯಾಕ್ಸ್ ಮನಿ ಖರ್ಚಾಗ್ತಾ ಇದ್ದಾರೆ. ಯಾಕೆಂದರೆ ನಮ್ಮ MLAs ಮಿನಿಸ್ಟ್ರಿ ಸಿಕ್ಕಿಲ್ಲ, ಪೋಸ್ಟ್ ಸಿಕ್ಕಿಲ್ಲ, ಕ್ಯಾಬಿನೆಟ್ ಮಿನಿಸ್ಟರ್ ಸಿಕ್ಕಿಲ್ಲ ಅಂದರೆ ಬೊಂಬೈ, ಮಹಾರಾಷ್ಟ್ರ, ಗೋವಾ ಎಲ್ಲ ಹೋಗ್ಬಿಡ್ತಾ ಇದೆ. ಆ ಕಾರಣದಲ್ಲಿ ಈ ದುಡ್ಡು ನಮ್ಮದು ದುಡ್ಡಿಲ್ಲ, ಪಬ್ಲಿಕ್ ದುಡ್ಡು, ಟ್ಯಾಕ್ಸ್ ಕಟ್ಟೋದು ಜನಗಳಿಗೆ ಒಳ್ಳೆ ಕೆಲಸ ಮಾಡೋಕ್ಕೆ. ಮತ್ತೆ ಇಲ್ಲಿ ಯಾರೋ ಸರಿಯಾಗಿ ಕ್ಯಾಂಡಿಡೇಟ್ಗೆ ನೋಡೋಲ್ಲ, ಅವರೆಲ್ಲ ಪಕ್ಷ ನೋಡೋದು, ನ್ಯಾಷನಲ್ ಪಕ್ಷ ನೋಡ್ಕೊಂಡು ಎಲ್ಲರೂ ಓಟ್ ಹಾಕೋದು, ಅದು ತಪ್ಪು. ಒಂದು ನೋಡ್ಬೇಕು ಯಾರು ನಿಮ್ಮ ಮನೆ ಹತ್ತಿರ ಬರ್ತಾ ಇದೆ, ಯಾರು ಕೆಲಸ ಮಾಡ್ತಾ ಇದ್ರೆ, ಯಾರು ವ್ಯಕ್ತಿಯವರು, ಅವ್ರ ಬ್ಯಾಕ್ಗ್ರೌಂಡು, ಅವ್ರ ನೇಚರ್, ಅವ್ರು ಎಷ್ಟು ಓದಿದ್ದೀರಾ, ಅವ್ರು ಏನು ಕ್ರಿಮಿನಲ್ ರೆಕಾರ್ಡ್ ಇದೆ, ಅದೆಲ್ಲ ನೋಡ್ಕೊಂಡು ಜನಗಳೆಲ್ಲರೂ ಆಯ್ಕೆ ಮಾಡಬೇಕು. ಸೊ ಕೊನೆಯದಾಗಿ ಪ್ರೇಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಾಡಿನ ಜನತೆಗೆ ಹಾಗೂ ಕ್ರಾಂತಿ ಸ್ಪರ್ಶ ಟಿವಿಯ ಪ್ರೇಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ನಾನು ಹೇಳೋದು ಎಲ್ಲರಿಗೆ, ನಮ್ಮ ದೇಶಕ್ಕೆ, ಯಾವ ಪಕ್ಷ ಇರಲಿ, ಯಾವ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಸಿಖ್ ಇರಲಿ, ಬುದ್ಧಿಸಂ ಇರಲಿ, ನಿಮ್ಮೆಲ್ಲರೂ ಒಟ್ಟಾಗಿ ಹಾಕಿ ಒನ್ ಯುನೈಟಿ ಮಾಡಿದರೆ ನಮ್ಮ ದೇಶ
ಒಂದು ಎಕ್ಸ್ಪೀರಿಯನ್ಸ್ಗೆ ನೀವೆಲ್ಲರೂ ಒಳ್ಳೆ ಕ್ಯಾಂಡಿಡೇಟ್ ನೋಡ್ಕೊಂಡು ನೀವೆಲ್ಲರೂ ಒಂದು ಅವಕಾಶ ಒಳ್ಳೆ ಕ್ಯಾಂಡಿಡೇಟ್ ಕೊಡಿ. ನಮ್ಮದು ಇರೋದು ಮೋಟೋ ಏನಂದರೆ ಒಳ್ಳೆ ಮಾಡ್ಕೊಂಡು, ಅದಕ್ಕೆ ನಾವು ನಮ್ಮ ಕ್ಯಾಲ್ಕುಲೇಟರ್ ಸಿಂಬಲ್ 3 ಅಡಿ 6 ಅಡಿ 6 ಮೀಟರ್ ಬಟ್ಟೆ ತೊಗೊಂಡೋಗೋದು, ಏನು ತೊಗೊಂಡೋಗಲ್ಲ. ಅದೇ ಥರ ನಿಮ್ಮ ಒಂದು ವ್ಯಾಲ್ಯೂಬಲ್ ವೋಟ್ ಇಲ್ಲ, ನಿಮ್ಮ ವೋಟ್ ಒಂದು ಡೈಮಂಡ್ ಆ ಥರ. ಆ ಡೈಮಂಡ್ ವೋಟ್ ನೀವು ಒಳ್ಳೆ ವ್ಯಕ್ತಿ ಕೊಡಬೇಕಾ, ಒಳ್ಳೆ ಕೆಲಸ ಮಾಡೋದು ಅವ್ರಿಗೆ ಕೊಡಬೇಕಾ. ಅವ್ರು ಕೊಟ್ರೆ ನಮ್ಮ ದೇಶ, ನಮ್ಮ ಸ್ಟೇಟ್, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳ್ಳೆ ಚೆನ್ನಾಗಿ ಬರುತ್ತೆ. ಧನ್ಯವಾದಗಳು ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೊತ್ತು ಸೈಯದ್ ಆಸಿಫ್ ಬುಖಾರಿ ಅವರ ಮಾತು, ಅವರ ಮನದಾಳದ ಮಾತು, ಅವರು ಹೇಳಿದ ವಿಚಾರದಲ್ಲಿ ಅರ್ಥ ಆಗಿದ್ದು ನಮಗೆ ಇಷ್ಟೇ. ಜನರು ಮತಗಳನ್ನು ಮಾರ್ಕೋಬಾರ್ದು, ದುಡ್ಡಿಗಾಗಿ ಹಂಚಬಾರ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಅರ್ಹ ಅಭ್ಯರ್ಥಿ ಯಾರು, ಯಾರ ಯೋಗ್ಯತೆ ಎಷ್ಟಿದೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ವೋಟ್ ಮಾಡಬೇಕು ಅನ್ನೋ ಒಂದು ವಿಚಾರನ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದಿನ ಚುನಾವಣೆಗಳಲ್ಲಾದ್ರೂ ಕೂಡ ಜನ ಎಚ್ಚೆತ್ತುಕೊಳ್ಬೇಕಾಗಿದೆ, ಒಳ್ಳೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿದೆ. ಕೇವಲ ಹಣ, ಹೆಂಡ ಅಥವಾ ಪಕ್ಷದ ವ್ಯಾಮೋಹಕ್ಕೋಸ್ಕರ ಮತ ಚಲಾಯಿಸೋದನ್ನ ಬಿಟ್ಟು ಭಾರತದ ಸರ್ವೋತ್ತೋನ್ಮುಖ ಏಳಿಗೆಗಾಗಿ ದುಡಿಬೇಕಾಗಿ ಇದೆ ಅಂತ ಹೇಳ್ತಾ ನಮ್ಮ ಮಾತನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮುಗಿಸ್ತಾ ಇದ್ದೀನಿ. ಕ್ರಾಂತಿ ಸ್ಪರ್ಶ ಟಿವಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದನೆಗಳು. ಜೈ ಭಾರತ್, ಜೈ ಕರ್ನಾಟಕ, ಜೈ ವಿಶ್ವ.